ನಾನು ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಸಚಿವರ ಜೊತೆಗೂ ಬೇರೆ ಸಂದರ್ಭದಲ್ಲಿ ಮಾತುಕತೆಯನ್ನು ಮಾಡಿದ್ದೆ. 2020-21 ನನ್ನ ಕ್ಷೇತ್ರಕ್ಕೆ ನರ್ಸಿಂಗ್ ಕಾಲೇಜನ್ನ ಮಂಜೂರಾತಿಯನ್ನು ಮಾಡಿತ್ತು, ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ಅನುಮತಿಯನ್ನು ತೆಗೆದುಕೊಂಡು ಮಾಡಿದ್ದಾರೆ. ಅದಾದ ನಂತರ ಸಿಬ್ಬಂದಿಗಳ ವಿಷಯದಲ್ಲಿರಬಹುದು, ಅನುದಾನದ ವಿಷಯದಲ್ಲಿರಬಹುದು, ಮೇಂಟೆನೆನ್ಸ್ ಇರಬಹುದು, ಇದ್ಯಾವುದನ್ನು ಕೂಡ ಸರ್ಕಾರಗಳು ಬಿಡುಗಡೆ ಮಾಡ್ತಾ ಇಲ್ಲ. ಸರ್ಕಾರದ ಬಿಡುಗಡೆ ಮಾಡ್ತಾ ಇಲ್ಲ, ಅದ್ರಲ್ಲಿ ಏನು ಸಮಸ್ಯೆ ಆಗಿದೆ ಅಂತ ಕೇಳಿದ್ರೆ, ಇದು ಮೆಡಿಕಲ್ ಎಜುಕೇಶನ್ ಬರ್ತದೋ ಹೆಲ್ತ್ ಮಿನಿಸ್ಟ್ರಿಗೆ ಬರ್ತದೋ ಅನ್ನುವಂತ ಒಂದು ಸಣ್ಣ ಕನ್ಫ್ಯೂಷನ್ ಇಲಾಖಾ ಹಂತದಲ್ಲಿ ಇದ್ದ ಕಾರಣಕ್ಕೆ ಅನುದಾನಗಳು ಬಿಡುಗಡೆ ಆಗ್ತಾ ಇಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಸರ್ಕಾರ ತಕ್ಷಣ ಏನಾದ್ರು ಒಂದು ತೀರ್ಮಾನ ತೆಗೆದುಕೊಂಡು, ಅಲ್ಲಿ ಈಗಾಗಲೇ 2 ವರ್ಷದ ಕೋರ್ಸ್ ಕಂಪ್ಲೀಟ್ ಆಗ್ತಾ ಬಂತು, ವಿದ್ಯಾರ್ಥಿಗಳಿಗೆ ತೊಂದರೆ ಆಗಬಾರದು, ವಿದ್ಯಾರ್ಥಿಗಳ ಹಿತವನ್ನ ರಕ್ಷಣೆ ಮಾಡೋ ದೃಷ್ಟಿಯಿಂದ ಇದು ವೈದ್ಯಕೀಯ ಶಿಕ್ಷಣಕ್ಕೆ ತಗೊಂಡು ನೀವು ಮೇಂಟೆನೆನ್ಸ್ ಮಾಡ್ತೀರಿ ಅಂತ ಆದ್ರೆ ನೀವು ಮಾಡಿ, ಇಲ್ಲ ಅಂದ್ರೆ ಅದನ್ನ ಆರೋಗ್ಯ ಇಲಾಖೆಗೆ ಹಸ್ತಾಂತರಿಸಿದ್ದಾರೆ. ಇವತ್ತು ಅದನ್ನ ಈ ಸದನದಲ್ಲಿ ಅದನ್ನು ಒಪ್ಪಿಕೊಂಡು ನಂತರ ಅದನ್ನ ಕಾರ್ಯೋನ್ಮುಖ ಮಾಡಲಿಕ್ಕೆ ಏನ್ ಪ್ರಯತ್ನ ಮಾಡಬೇಕು ಅನ್ನೋದನ್ನ ದಯಮಾಡಿ ಸದನದ ಗಮನಕ್ಕೆ ತಿಳಿಸಬೇಕು. ಮಾನ್ಯ ಅಧ್ಯಕ್ಷರೇ, ಈಗ ಸನ್ಮಾನ್ಯ ಸದಸ್ಯರು ಹೇಳ್ತಾ ಇರೋದು, ಕಾರ್ಕಳದಲ್ಲಿ ನರ್ಸಿಂಗ್ ಕಾಲೇಜ್ ಬಗ್ಗೆ ಅವರು ಪ್ರಸ್ತಾಪ ಮಾಡಿದ್ದಾರೆ. ಅಲ್ಲಿ ತಾಲೂಕಾ ಹಾಸ್ಪಿಟಲ್ ಅದು, ಹಾಗಾಗಿ ಆ ಆಸ್ಪತ್ರೆ ಆರೋಗ್ಯ ಇಲಾಖೆಗೆ ಬರ್ತದೆ, ನಮ್ಮ ಇಲಾಖೆಗೆ ಬರೋದಿಲ್ಲ. ಹಾಗಾಗಿ ನಾವು ಮಂಜೂರಾತಿ ರೆಗ್ಯುಲೇಟರಿ ಬಾಡಿ ನಮ್ಮ ಇಲಾಖೆ ಇದೆ, ಹಾಗಾಗಿ ನಾವು ಅವ್ರಿಗೆ ಮಂಜೂರಾತಿಯನ್ನು ಕೊಟ್ಟಿದ್ದೀವಿ. ಆದ್ರೆ ಅದು ತಾಲೂಕಾ ಆಸ್ಪತ್ರೆ, ಅದು ಆರೋಗ್ಯ ಇಲಾಖೆ ವ್ಯಾಪ್ತಿಯಲ್ಲಿ ಬರೋದ್ರಿಂದ ಆರೋಗ್ಯ ಇಲಾಖೆಯಿಂದ ಅದನ್ನ ಇದು ಮಾಡ್ಲಾಕ್ತದೆ, ನಮ್ಮ ಇಲಾಖೆಯಲ್ಲಿ ಬರೋದಿಲ್ಲ. ಅಲ್ಲ, ಮಾನ್ಯ ಆರೋಗ್ಯ ಸಚಿವರು ಇಲ್ಲೇ ಇದಾರೆ, ದಯಮಾಡಿ ಸಭಾಧ್ಯಕ್ಷರು ನಿಮ್ಮ ಮಧ್ಯೆ ಪ್ರವೇಶ ಮಾಡಿ. ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾ ಇದೆ, ಯಾರು ಇದನ್ನ ಯಾರು ನಿರ್ವಹಣೆ ಮಾಡೋದು ಅಂತ. ಆಯ್ತು, ನೀವು ಪ್ರಶ್ನೆ ಕೇಳಿದಿರಿ. ಇಲ್ಲೇ ಆರೋಗ್ಯ ಸಚಿವರು ಇಲ್ಲೇ ಇದಾರೆ, ದಿನೇಶ್ ಗುಂಡೂರ್ ದಯಮಾಡಿ ಅನುದಾನ ಕೇಳ್ತಿಲ್ಲ, ಯಾವ ಇಲಾಖೆಯಲ್ಲಿ ನಿರ್ವಹಣೆ ಮಾಡ್ತೀರಿ ಅಂತ. ಯಾವ ಇಲಾಖೆ ನಿರ್ವಹಣೆ ಮಾಡ್ತೀರಿ? ಒಂದ್ ನಿಮಿಷ, ಮನೆ ಸದಸ್ಯರ ಕ್ವಾಲಿಫಿಕೇಶನ್ ಈಗಾಗಲೇ ಹೇಳಿದೀನಿ. ಏನಂದ್ರೆ ಕೆಲವು ನರ್ಸಿಂಗ್ ಕಾಲೇಜು ಆರೋಗ್ಯ ಇಲಾಖೆಯಿಂದ, ಯಾಕಂದ್ರೆ ಆರೋಗ್ಯ ಇಲಾಖೆಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಆಸ್ಪತ್ರೆಯಲ್ಲಿ ನರ್ಸಿಂಗ್ ಕಾಲೇಜ್ ಪ್ರಾರಂಭ ಆಗಿದ್ರೆ ಆರೋಗ್ಯ ಇಲಾಖೆಯವರು ಮಾಡ್ತಾರೆ. ವೈದ್ಯಕೀಯ ಶಿಕ್ಷಣ ಇಲಾಖೆ ಆಸ್ಪತ್ರೆಯಲ್ಲಿ ಮಾಡಿದ್ರೆ ವೈದ್ಯಕೀಯ ಲಕ್ಷಣ ಇಲಾಖೆಯ ಒಂದು ವ್ಯಾಪ್ತಿಯಲ್ಲಿ ಬರ್ತದೆ ಅಂತಕ್ಕಂಥ ಬಹಳ ಸ್ಪಷ್ಟವಾಗಿದೆ. ನಿಮ್ಮ ಇಲಾಖೆದ ಒಂದು ಸುತ್ತೋಲೆ ನಾನು ಓದ್ಬಿಡ್ತೇನೆ, ನೀವೇ ಕೊಟ್ಟಿರೋದಿಲ್ಲ. ಏನ್ ಹೇಳ್ತಾರೆ ಸರ್, ಒಂದ್ ನಿಮಿಷ ಹೇಳ್ಬಿಡ್ತೇನೆ. ನಾನು ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಹಿರಿಯ ಅಧಿಕಾರಿಗಳ ಜೊತೆಗೆ ಮಾತುಕತೆಯನ್ನು ಮಾಡಿದ್ದೆ. 13/11/2023 ನಿಮ್ಮ ಇಲಾಖೆಯ ಕಾರ್ಯದರ್ಶಿಗಳು ಒಂದು ಪತ್ರ ಬರೀತಾರೆ, ಏನಂತ, ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಕಾರ್ಕಳ ಉಡುಪಿ ಜಿಲ್ಲೆಗೆ ಹೊಂದಿಕೊಂಡಂತೆ ಕಾರ್ಯನಿರ್ವಹಿಸುತ್ತಿರುವ ಸರ್ಕಾರಿ ನರ್ಸಿಂಗ್ ಕಾಲೇಜಿಗೂ ಸಹ ಸದರಿ ಆಸ್ಪತ್ರೆಗೆ ಒದಗಿಸಿರುವ ಅನುದಾನದಲ್ಲಿಯೇ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು ಅಂತ ಹೇಳ್ತಾರೆ. ಅಂದ್ರೆ ನೀವು ನಾವು ಮಾಡ್ತೀರಿ ಅನ್ನೋದ್ರ ಒಪ್ಕೊಂಡಾಯ್ತು. ಯಾರು? ನಿಮ್ಮ ವೈದ್ಯಕೀಯ ಶಿಕ್ಷಣದವರು. ಹಾಗಲ್ಲ, ಒಂದು ಕೆಲಸ ವಾದ ಮಾಡೋದು ಸದನದೊಳಗೆ ನೀವು ಒಂದು ಸಭೆ ಕರೀರಿ, ಅದೇ ಆರೋಗ್ಯ ಇಲಾಖೆಯ ಕಾರ್ಯದರ್ಶಿಗಳು ಮತ್ತು ವೈದ್ಯಕೀಯ ಇಲಾಖೆಯ ಕಾರ್ಯದರ್ಶಿ ಒಂದು ತೀರ್ಮಾನಕ್ಕೆ ಬನ್ನಿ. ನಿಮ್ಮ ಇಲಾಖೆಯ ಸಂಘರ್ಷದ ಕಾರಣಕ್ಕೆ ಮಕ್ಕಳಿಗೆ ಸಂಘರ್ಷ ಯಾವುದು ಇಲ್ಲ. ಇವತ್ತು ನಿಮ್ಗೆ ತಪ್ಪು ಕಲ್ಪನೆ ಆಗಿದೆ, ನಮ್ಮ ಇಲಾಖೆ ನಮ್ಮಲ್ಲಿ ಯಾವುದೇ ಹೇಳ್ಬಿಟ್ರೆ ಮುಗೀತಲ್ಲ, ಕೇಳಿಸ್ಕೊಂಡ್ರೆ ಹೇಳಕ್ಕಾಗುತ್ತೆ. ಮಾನ್ಯ ವಿರೋಧ ಪಕ್ಷ ಯಾವ್ದು ಕೇಳಿಸ್ಕೊಂಡ್ರೆ ಹೇಳಕ್ಕಾಗುತ್ತೆ. ಅಲ್ಲ, ಅವಾಗ್ಲಿಂದ ಉತ್ತರ ನೀವು ಅಡ್ಗೋಡೆ ಮೇಲೆ ಹೇಳ್ತಾ ಇದ್ದೀರ, ಅದಕ್ಕೆ ಅವ್ರು ಕೇಳ್ತಾರೆ. ನಾನು ಉತ್ತರ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಅವ್ರು ಕೇಳಿಸ್ಕೊಳ್ತಾ ಇಲ್ಲ ಅಷ್ಟೇ. ಮಾನ್ಯ ಸದಸ್ಯರಿಗೆ ಕೇಳಿಸ್ಕೊಂಡ್ರೆ ಉತ್ತರ ಬಹಳ ಸ್ಪಷ್ಟ ಇದೆ. ಯಾವುದೇ ನರ್ಸಿಂಗ್ ಕಾಲೇಜು ಪ್ರಾರಂಭ ಆಗಬೇಕಾದ್ರೆ 100-bed ಹಾಸ್ಪಿಟಲ್ ಇಸ್ ಮ್ಯಾಂಡೇಟರಿ, ಇದು ಪ್ರೈಮರಿ ರಿಕ್ವೈರ್ಮೆಂಟ್. ಹಾಗಾಗಿ 100-bed ಆಸ್ಪತ್ರೆ ಯಾವ ಇಲಾಖೆದು ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿರ್ಬೇಕಾಗ್ತದೆ. ಅದು ಕಾರ್ಕಳದಲ್ಲಿರ್ತಕ್ಕಂಥ ತಾಲೂಕಾ ಆಸ್ಪತ್ರೆ ಆರೋಗ್ಯ ಇಲಾಖೆ ವ್ಯಾಪ್ತಿಯಲ್ಲಿ ಬರ್ತದೆ, ಹಾಗಾಗಿ ಅದು ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಾಗಿರ್ತದೆ. ಈಗ ಇನ್ನು ನೀವು ಹೇಳ್ತಾ ಇರೋದು ಅಲ್ಲಿ ಸ್ಯಾಂಕ್ಷನ್ ಆಗುವಾಗಲೇನೆ ಏನು ಯಾವ ರೀತಿ ಸ್ಯಾಂಕ್ಷನ್ ಮಾಡಿರ್ತಾರೆ ಅಂದ್ರೆ, ಯೂಶ್ವಲಿ ಇಂದ ಗವರ್ಮೆಂಟ್ ಅದು ಆರೋಗ್ಯ ಇಲಾಖೆ ಆಗಿರಲಿ ಅಥವಾ ವೈದ್ಯಕೀಯ ಶಿಕ್ಷಣ ಇಲಾಖೆ ಅಂದ್ರೆ ಮೆಡಿಕಲ್ ಕಾಲೇಜ್ ಅಟ್ಯಾಚ್ ಇರುತ್ತೆ. ಆರೋಗ್ಯ ಇಲಾಖೆಯಲ್ಲಿದ್ದಾಗ ನಿಮ್ಮಲ್ಲಿ ಇರ್ತಕ್ಕಂಥ ಸಂಪನ್ಮೂಲವನ್ನು ಬಳಸ್ಕೊಂಡು ನೀವು ಮಾಡಬೇಕು ಅಂತ ಸರ್ಕಾರಿ ಆದೇಶದಲ್ಲಿ ಇರ್ತದೆ. ಅಂದ್ರೆ ಅಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ನರ್ಸಿಂಗ್ ನರ್ಸಸ್ ಯಾರು ಅರ್ಹರಿರ್ತಾರೆ ಅಂದ್ರೆ, ಯಾರು MSc ನರ್ಸಿಂಗ್ ಮಾಡಿರ್ತಾರೆ, PhD ಮಾಡಿರ್ತಾರೆ, ಅವರೇ ಬಳಸ್ಕೊಂಡೆ ಮಾಡಬೇಕು ಅಂತ ಇರ್ತದೆ ಆದೇಶ, ಸರ್ಕಾರಿ ಆದೇಶದಲ್ಲೇ ಇರ್ತದೆ. ನೀವು ಮೂಲಭೂತ ಸೌಕರ್ಯ ಕೇಳಬೇಕಾದ್ರೆ ಖಂಡಿತವಾಗಿಯೂ ಅದು ಆರೋಗ್ಯ ಇಲಾಖೆಗೆ ಬರ್ತದೆ. ನಾನು ಆರೋಗ್ಯ ಸಚಿವರ ಜೊತೆ ಚರ್ಚೆ ಮಾಡಿ ಹೇಳ್ತಾ ಇದ್ರಲ್ಲ ಆ ಪ್ರಸ್ತಾವನೆ ಮಾನ್ಯ ಆರೋಗ್ಯ ಇಲಾಖೆ ಸಭೆ ಮುಗಿಯೋದ್ರೆ, ಈ ಅಧಿವೇಶನ ಮುಗಿಯೋದ್ರೆ ಮೀಟಿಂಗ್ ಮಾಡಿ ಒಂದು ತೀರ್ಮಾನಕ್ಕೆ ಬನ್ನಿ. ನಮ್ದೇನು ತೊಂದರೆ ಇಲ್ಲ. ಸಭಾಧ್ಯಕ್ಷ,
ನೀವೇ ಆರೋಗ್ಯ ಇಲಾಖೆ ಮೇಂಟೈನ್ ಮಾಡಿದ್ರೆ ಮಾಡಿ ಅಂತಷ್ಟೇ. ಆರೋಗ್ಯ ಇಲಾಖೆ ಆಸ್ಪತ್ರೆ ಆಗಿದೆ, ಆರೋಗ್ಯ ಇಲಾಖೆ ಸೇರ್ತದೆ. ಮೀಟಿಂಗ್ ಮಾಡಿದ್ರೆ ಆನ್ಸರ್ ಅಲ್ಲಂಗಿಲ್ಲ. ಬಸವರಾಜ ಶಿವಣ್ಣ.